ಇಂದಿನ ಎಲ್ಲ ಕಾರ್ಯಕ್ರಮದ ಪ್ರಾಯೋಜಕರು ಮಮತಾ ಕ್ರಿಯೇಷನ್ ಸಿಲ್ಕ್ ಸೀರೆಗಳು ಬೆಂಗಳೂರು ತೇಜ ಜ್ಞಾನ ಅಡ್ವಾನ್ಸ್ ಎಲೆಕ್ಟ್ರೋ ಹೋಮಿಯೋ ಕ್ಯಾಪಿಂಗ್ ಕೇರ್ ಸೆಂಟರ್ ಅಡಸೋಳವಾಡಿ ಕೊಲ್ಹಾಪುರ್ ಗುಡ್ವಿಲ್ ಕ್ರಿಯೇಷನ್ಸ್ ಅಕ್ವಾ ಸೆಲ್ಫ್ ಅಂಡ್ ಸರ್ವಿಸಸ್ ಚಿಕ್ಕೋಡಿ ಜಯನಾಥ್ ಪ್ಯಾಕರ್ಸ್ ನಿಪ್ಪಾನಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್ ಸಾಮ್ ವಾಹಿನಿಯ ಬ್ರೇಕಿಂಗ್ ಹೆಡ್ಲೈನ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬೆಳಗಾವಿ ವಕೀಲರ ಹೋರಾಟಕ್ಕೆ ತಲೆಬಾಗಿದ ಬಿಜೆಪಿ ಸರ್ಕಾರ ಬೆಳಗಾವಿಗೆ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಕಾಯಂಪೀಠವನ್ನು ಮಂಜೂರು ಮಾಡಿ ಬಿಜೆಪಿ ಸರ್ಕಾರ ಆದೇಶ ಹೊರಡಿಸಿದೆ. ಚಿಕ್ಕೋಡಿ ನಗರದಲ್ಲಿ ಇಂದಿನಿಂದ ಮಳೆಗಾಲ ಆರಂಭ. ಮಧ್ಯಾಹ್ನ 3 ಗಂಟೆಯಿಂದ ದೋ ಅಂತ ಸುರಿತಾ ಇದೆ ಮಳೆರಾಯ. ನಗರದ ಜಾರಿಗಲ್ಲಿ ಗಾಂಧಿ ಮಾರ್ಕೆಟ್, ಹರಿನಗರ, ಡಂಬಲಕೂಟ, ಬಸವ ಸರ್ಕಲ್ ಹಾಗೂ ನಗರದ ಕೆಲವು ಸ್ಥಳಗಳಲ್ಲಿ ಜೀರೋ ಟ್ರಾಫಿಕ್ ಸ್ಥಿತಿ. ಬೆಳಗಾವಿ ಜಿಲ್ಲೆಯ ತ್ರಿ ತಾಲೂಕಿನ ಹಣಮಾಪುರ ಗ್ರಾಮದಲ್ಲಿ ಗಾಂಜಾ ವಶಪಡಿಸಿಕೊಂಡ ಅಧಿಕಾರಿಗಳು ಕಬ್ಬಿನ ತೋಟದಲ್ಲಿ ಗಾಂಜಾ ಬೆಳೆಯುತ್ತಿದ್ದ ಆರೋಪಿ ಶಿವಾಜಿ ಸಿದ್ದಪ್ಪ ಪೂಜಾರಿಗಿಂದ 52 ಕೆಜಿ ಹಸಿ ಗಾಂಜಾ ವಶಪಡಿಸಿಕೊಂಡ ಜಿಲ್ಲಾ ಕ್ರೈಂ ಬ್ರಾಂಚ್ ಅಧಿಕಾರಿಗಳು. ಮಡಿಕೇರಿಯಲ್ಲಿ ಮತ್ತೆ ಮಳೆ ಆರ್ಭಟ. ಮನೆಗಳನ್ನು ಖಾಲಿ ಮಾಡುವಂತೆ ನಗರಸಭೆ ನೋಟಿಸ್. ಈ ವರ್ಷವೂ ಮಡಿಕೇರಿ ನಿವಾಸಿಗಳಿಗೆ ಆತಂಕ ಸೃಷ್ಟಿಸಿದ ಮಳೆರಾಯ. ಕೇಂದ್ರ ಸರ್ಕಾರದ ಮಹತ್ವದ ಅಗ್ನಿಪಥ ಯೋಜನೆಗೆ ನಿಪ್ಪಾಣಿಯಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿ ಮಾಜಿ ಶಾಸಕ ಹಾಗೂ ಸಚಿವ ಕಾಕಾಸಾಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಬೆಂಗಳೂರಿನ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋದ ಸಾಗರದ ಮಿಥೇನ್. ಹುಟ್ಟೂರಲ್ಲಿ ಮೊಡಗಟ್ಟಿದ ಶೋಕ. ಶಾಲಾ ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ. ಫ್ರೀಡಂ ಪಾರ್ಕ್ನಲ್ಲಿ ಹೊಸ ಪಠ್ಯಪುಸ್ತಕ ಹರಿದು ಹಾಕಿದ ಡಿಕೆಶಿ. ಮಾನವೀಯತೆ ಮೆರೆದ ಬೋರ್ಗಾಂವ್ ಸಾರಿಗೆ ನಿಯಂತ್ರಕರು ಮೊಬೈಲ್ ಕಳೆದುಕೊಂಡ ವ್ಯಕ್ತಿಗೆ ಮೊಬೈಲ್ ವಾಪಸ್ ಮಾಡಿ ಮಾನವೀಯತೆ ಮೆರೆದಂತ ಬೋರ್ಗಾಂವ್ ಸಾರಿಗೆ ನಿಯಂತ್ರಕರು ಎಸ್ಸಿ ಡಾಲೆ ಎಂಬ ಚಿಕ್ಕೋಡಿ ನಗರದ ವ್ಯಕ್ತಿಯ ಮೊಬೈಲ್ ಕಳೆದುಕೊಂಡು ಹುಡುಕಾಟ ನಡೆಸಿದಾಗ ಬೋರ್ಗಾಂವ್ ಸಾರಿಗೆ ನಿಯಂತ್ರಕರಾದ ಮಹೇಶ್ ಕಾಂಬ್ಳೆ ಕಾರ್ಯಪ್ರವೃತ್ತರಾಗಿ ಕಳೆದು ಹೋದ ಮೊಬೈಲನ್ನು ಓಂಕಾರ್ ಮಾನೆ ತ್ರಿಶೂರ್ ಸಿಂಗೆ ಹಾಗೂ ಬಸ್ ನಿರ್ವಾಹಕಿ ರಾಜೇಶ್ ಕಾಂಬ್ಳೆ ಅವರ ಸಮ್ಮುಖದಲ್ಲಿ ವಾಪಸ್ ಮಾಡಿದ್ದಾರೆ.